ಈಗಾಗಲೇ ತಾವು ಕೂಡ ತಮ್ಮ ಅಭ್ಯರ್ಥಿಗೆ ಚುನಾವಣಾ ಪ್ರಚಾರದಲ್ಲಿ ಆರಂಭದಲ್ಲಿ ಸಾಥನ ಕೊಟ್ಟಿದ್ರಿ, ಹೇಗನ್ಸಿದೆ ಇಷ್ಟೊಂದು ಜನಸಮೂಹ ಕೂಡ ಇದೆ? ಸಿ ಎಲ್ಲ ಕಡೆಯೂ ಕಾಂಗ್ರೆಸ್ಗೆ ಒಲಿವು ಕಾಣ್ತಾ ಇದೆ. ಮತದಾರರ ಬಂಧುಗಳು ಈ ಬಾರಿ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ. ಕಳೆದ 10 ವರ್ಷಗಳಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಬೆಲೆ ಏರಿಕೆ ಇರಲಿ, ನಿರುದ್ಯೋಗ ಇರಲಿ, ಬೇರೆ ಬೇರೆ ವಿಚಾರದಲ್ಲಿ ಆಗಿದೆ. ಬರೀ ಭರವಸೆಗಳನ್ನ ಕೊಡ್ತಾರೆ ಹೊರತು ಅವರು ಯಾವುದೇ ಕೆಲಸ 10 ವರ್ಷದಲ್ಲಿ ಮಾಡಲಿಲ್ಲ. ಇವತ್ತು ನಮ್ಮ 5 ಪಾಯಿಂಟ್ ಗ್ಯಾರಂಟಿಗಳಲ್ಲಿ ಇವತ್ತು ಜನ ಅವರಿಗೆ ತುಂಬಾ ಸಂತಸದಲ್ಲಿದ್ದಾರೆ. ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆಜಿಯವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಸಿದ್ದರಾಮಯ್ಯಜಿ ಇರ್ಬೋದು, ಡಿ ಕೆ ಶಿವಕುಮಾರ್ ಎಲ್ಲ ನಮ್ಮ ನಾಯಕರು ಇವತ್ತು ಜನಪರವಾಗಿದ್ದಾರೆ. ಅದಕ್ಕೋಸ್ಕರವಾಗಿ ನಮಗೆ ಕಾಂಗ್ರೆಸ್ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಇದೆ. ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರು ಯುವ ಅಭ್ಯರ್ಥಿ ಆಗಿದ್ದಾರೆ. ಅವರು ಎಐಸಿಸಿ ಸೆಕ್ರೆಟರಿ ಆಗಿದ್ದಾರೆ. ಸಾಕಷ್ಟು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಅಖಿಲ ಭಾರತ ಮಟ್ಟದಲ್ಲಿ ಸಮೇತ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ಯುವಕರಾಗಿದ್ದಾರೆ. ಮತ್ತೆ ನಮಗೆ ಈ ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆದ್ದು ಈ ಕ್ಷೇತ್ರದ ಮಾತ್ರ ಅಲ್ಲದೆ ಇಡೀ ಕರ್ನಾಟಕದ ಅಭಿವೃದ್ಧಿ ಕೆಲಸ ಮಾಡಿದ ನಂಬಿಕೆ ನನಗಿದೆ. ಇಡೀ ದೇಶಾದ್ಯಂತ ಮೋದಿಗೆ ಗ್ಯಾರಂಟಿ ಅನ್ನುವಂಥದ್ದನ್ನ ಬಿಜೆಪಿ ಪ್ರಚಾರವನ್ನ ಮಾಡುತ್ತಿದೆ. ಕಾಂಗ್ರೆಸ್ 6 ನ್ಯಾಯಗಳನ್ನು ಈಗಾಗಲೇ ಘೋಷಣೆಯನ್ನು ಮಾಡಿದೆ ತಮ್ಮ ಒಂದು ಸಂಕಲ್ಪ ಪತ್ರದಲ್ಲಿ. ಇವತ್ತು ಬಿಜೆಪಿ ಕೂಡ ಮೋದಿಗೆ ಗ್ಯಾರಂಟಿ ಅನ್ನುವಂಥದ್ದನ್ನ 2047ಗೆ ತಮ್ಮ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡ್ತಾ ಇದೆ. ಅವ್ರ ಗ್ಯಾರಂಟಿಗಳು ಬರೀ ಗ್ಯಾರಂಟಿಯಾಗಿ ಉಳಿದಿದೆ. ಈ ಕಳೆದ 10 ವರ್ಷಗಳಲ್ಲಿ ಯಾವುದೆಲ್ಲ ಗ್ಯಾರಂಟಿ ಕೊಟ್ಟಿದೆ, ಯಾರಿಗೆ ಅದು ಬಂದಿದೆ ತಲುಪಿದೆಯಾ? ಆದರೆ ಕಾಂಗ್ರೆಸ್ನ ಗ್ಯಾರಂಟಿ ಇವತ್ತು ಪ್ರತಿ ಮನೆ ಮನೆಗೆ ತಲುಪುವಂತಹ ಗ್ಯಾರಂಟಿಗಳಾಗಿದೆ. ಅದಕ್ಕೆ ಸಿದ್ದರಾಮಯ್ಯಜಿಯವರು, ಶಿವಕುಮಾರ್ ಅವರು, ಎಲ್ಲ ಕಾಂಗ್ರೆಸ್ ಮಂತ್ರಿಗಳು ಎಲ್ಲ ನಾವು ಅದಕ್ಕೆ ಇದು ಮಾಡ್ತಾ ಇದ್ರೆ ಅದಕ್ಕೆ ಸಾರ್ವಜನಿಕರು ಸಮೇತ ಸ್ವಾಗತ ಮಾಡ್ತಾರೆ. ಸರ್, ಪ್ರತಿ ಬಾರಿ ಚುನಾವಣಾ ಸಂದರ್ಭದಲ್ಲಿ ಒಂದು ಕೂಗು ಕೇಳಬರುತ್ತೆ. ಬೆಂಗಳೂರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಿ ಸಿ ಮೋಹನ್ ಅವರು ಆಂತರಿಕವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ತಾರಂತೆ. ಈ ಬಾರಿ ಆ ರೀತಿ ಏನಾದರೂ ಸನ್ನಿವೇಶಗಳನ್ನ ಉಂಟು ಹಾಕಿದೆಯಾ ಅಥವಾ ಆ ರೀತಿ ಏನಾದರೂ ಇದೆಯಾ? ಜಾರ್ಜ್ ಅವರ ಹೆಸರೇ ಕೇಳಿಬರುತ್ತೆ ಯಾವಾಗಲೂ. ಅದಕ್ಕಾಗಿ ನೋಡಿ, ನಮ್ಮ ಕ್ಷೇತ್ರದಲ್ಲಿ ಅದು ಸಾಂಗ್ಲಿ ಆನಂದ್ ನಿಂತಿರ್ಬೋದು ಅಥವಾ ಪಿ ಸಿ ಮೋಹನ್ ನಿಂತಿರ್ಬೋದು, ಯಾವತ್ತೂ ಕಾಂಗ್ರೆಸ್ಗೆ ಹೆಚ್ಚಿಗೆ ವಿಶ್ವಾನ ಅವರು ನಿಂತಾಗಲು ನಮ್ಮ ಸರ್ವಜ್ಞರಿಂದ ಕಾಂಗ್ರೆಸ್ಗೆ ಹೆಚ್ಚಿಗೆ ಮತ ನಿಕ್ಕಿದೆ ಸಿಕ್ಕಿದೆ. ತಾವು ಹೆಂಗೆ ಹೇಳ್ತೀರಾ, ಪಿ ಸಿ ಮೋಹನ್ ಒಟ್ಟಿಗೆ ನಾವು ಒಪ್ಪಂದ ಮಾಡಿಕೊಂಡಿದ್ದೀವಿ ಅಂತ ಪ್ರತಿಯೊಂದು ರಾಜಕೀಯ ಚರ್ಚೆಗಳಿದೆ ಅಂತ. ಚರ್ಚೆಗಳು ಮಾಡೋದು ನಮಗಿಲ್ಲ, ನಾವು ರಿಸಲ್ಟ್ ಮಾಡಿ ತೋರಿಸಿದೀವಲ್ಲ. ನಮ್ಮ ಜನ ಯಾವಾಗಲೂ ಕಾಂಗ್ರೆಸ್ ಪರವಾಗಿದ್ದಾರೆ ಅಂದ್ರೆ ರಿಸಲ್ಟೇ ಇದೆ. ನಮ್ಮ ಎಲ್ಲಾ ಚುನಾವಣೆಯಲ್ಲಿ ಸಮೇತ ಕಾಂಗ್ರೆಸ್ ಪಕ್ಷನೇ ಈ ಕ್ಷೇತ್ರದಿಂದ ಹೆಚ್ಚಿಗೆ ಬಂದಿದೆ. ರಾಜ್ಯದಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆದಂತೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಮ್ಮ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಕ್ಷೇತ್ರದಲ್ಲ, ಇಡೀ ದೇಶದಲ್ಲಿ ವರ್ಕೌಟ್ ಆಗ್ತದೆ. ನನ್ನ ಕ್ಷೇತ್ರದಲ್ಲಿ ಯಾಕೆ? ನಮ್ಮ ಕ್ಷೇತ್ರ ಸೇರಿಸಿ ಇಡೀ ಭಾರತ ದೇಶದಲ್ಲಿ ಜನ ಈಗಾಗಲೇ ನಿರ್ಧಾರ ತಗೊಂಡಿದ್ದಾರೆ. 10 ವರ್ಷಗಳಿಗೆ ಸಂಪೂರ್ಣವಾಗಿ ಪರಾಜಯಗೊಂಡಿದ್ದಾರೆ. ಯಾವುದು ಟೊಳ್ಳು ಭರವಸೆಗಳನ್ನ ಹೇಳ್ತಾ ಇದ್ದಾರೆ. ಇವತ್ತು ಶಾಂತಿಯಿಂದ ಸಮಾಧಾನದಿಂದ ಜನ ಬದುಕಬೇಕನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಜನ ಕೊಡುತ್ತೆ. ಒಟ್ಟು ನಮ್ಮ ನಾಯಕರು ಎಐಸಿಸಿ ನಾಯಕರು ಮಲ್ಲಿಕಾರ್ಜುನ ಖರ್ಗೆಜಿಯವರಿದ್ದಾರೆ. ಅವರು ನಮ್ಮ ಕರ್ನಾಟಕದವರು. ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತಾರೆ. ಎಷ್ಟು ಕ್ಷೇತ್ರಗಳನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿರೀಕ್ಷಣೆ ಮಾಡಬಹುದು? ನಾವು ಸಂಪೂರ್ಣವಾಗಿ ಜನರ ಕೈಗೆ ಬಿಡ್ತೀವಿ. ಜನ ಮತದಾರರ ನಮ್ಮ ಪರವಾಗಿದ್ದಾರೆ. ಅದು ನಿಮಗೆ ಜೂನ್ 6ಗೆ ರಿಸಲ್ಟ್, 4ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಗೊತ್ತಾಗ್ತದೆ. ಆಗ ನಿಮಗೆ ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷನೇ ಮತ್ತು ಇಂಡಿಯಾ ಮುನ್ನ ಇದೆಯಲ್ಲ ಒಗ್ಗೂಟ, ಅದು ಮುಂದೆ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಮನ್ಸೂರ್ ಅಲಿಖಾನ್ ಮತ್ತು ಕೆ ಜೆ ಜಾರ್ಜ್ ಅವರ ಮಾತುಗಳು. ಮತ್ತಷ್ಟು ಮಾತುಕತೆಗಳನ್ನ ಚುನಾವಣಾ ಸಮಯದಲ್ಲಿ ಮುಂದುವರೆಸೋಣ.